ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಒಂದು ಸ್ಮಾಲ್ ಸ್ಟೋರಿ ನನ್ನ ಪೇರೆಂಟ್ಸ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಎಸ್, ನಮ್ಮ ತಂದೆ ತಾಯಿ ರಾಮು ಮತ್ತೆ ಆಂಡಾಲ್ ಅವರು 1965 ಅಲ್ಲಿ ಡೆಕ್ಕನ್ ಇಂಗ್ಲಿಷ್ ಸ್ಕೂಲ್ ಅಂತ ಶ್ರೀರಾಮ್ಪುರದಲ್ಲಿ ಸ್ಟಾರ್ಟ್ ಮಾಡಿದ್ರು. ನಾನು ಬೆಳೆದು ಬಂದಾಗ, ಲೆಟ್ ಮೀ ಸಿ, ಮೇ ಬಿ ಲೈಕ್ ಫಿಫ್ತ್ ಸ್ಟ್ಯಾಂಡರ್ಡ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರುವಾಗ ಇಷ್ಟೊಂದು ಬಾರಿ ಪೇರೆಂಟ್ಸು ನಮ್ಮ ತಂದೆ ತಾಯಿನ ಮೀಟ್ ಮಾಡುವಾಗ, ಸರ್ ನಮ್ಮ ಇಡೀ ವಂಶದಲ್ಲೇ ಮೊದಲನೇ ಬಾರಿಗೆ ಒಂದು ಇಂಗ್ಲಿಷ್ ಮಾತಾಡುವಂತ ಒಂದು ಮಗು ಅಂದ್ರೆ ನಿಮ್ಮ ಸ್ಕೂಲಲ್ಲಿ ಓದ್ತಾ ಇರೋ ನನ್ನ ಮಕ್ಕಳು ಅಂತ ಇಷ್ಟು ಜನ ಕಣ್ಣೀರ್ ಹಾಕೋತಾ ಇದ್ರು. ಅಷ್ಟು ಸಂತೋಷ ಆಗ್ತಾ ಇತ್ತು. ಅಂಡ್ ನಮ್ಮ ಪೇರೆಂಟ್ಸ್ಗೆ ಒಂದು ಸ್ಟ್ರಾಂಗ್ ಬಿಲೀಫ್, ಈ ಪ್ರಪಂಚದಲ್ಲಿ ಎಷ್ಟೋ ತರದ ದಾನಗಳಿದೆ, ಆದ್ರೆ ವಿದ್ಯಾದಾನ ಮಹಾಶ್ರೇಷ್ಠ ದಾನ ಅಂತ. ಅಂಡ್ ಎಲ್ಲೋ ಸಬ್ ಕಾನ್ಶಿಯಸ್ ಅಲ್ಲಿ ಅದು ನನ್ನ ಮೈಂಡ್ ಅಲ್ಲಿ ಇರೋದಿಕ್ಕೆ ಅಂತ ಕಾಣುತ್ತೆ. ಇವತ್ತು ನಾನು ಗೊತ್ತಿಲ್ದಂಗೆ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ. ನನಗೆ ತಿಳಿದಿರೋದ್ನ ಎಷ್ಟು ಮಟ್ಟಕ್ಕೆ ಆಗತ್ತೋ ಅಷ್ಟು ಮಟ್ಟಕ್ಕೆ ಈ ಜ್ಞಾನ ಅನ್ನೋದನ್ನ ಹಂಚಿದಾಗ ಜೀವನಕ್ಕೆ ಏನೋ ಅರ್ಥ ಸಿಕ್ತಂಗೆ ಆಗ್ತಾ ಇದೆ. ಅಂಡ್ ಈ ಬಾರಿ SSLC ಎಕ್ಸಾಮ್ಸ್ ನ ಎಷ್ಟು ಜನ ಮಕ್ಕಳು ಬರೆದ್ರು, ಫೇಸ್ ಮಾಡಿದ್ರು ಕೋವಿಡ್ ಟೈಮಲ್ಲಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಒಂದು ಬಿಗ್ ಕಂಗ್ರಾಚುಲೇಷನ್ಸ್. ಅದರ ಜೊತೆಗೆ ನಮ್ಮ ಡೆಕ್ಕನ್ ಇಂಗ್ಲಿಷ್ ಸ್ಕೂಲ್ ಅಲ್ಲಿ ಈ ಬಾರಿ 36 ಜನ ಮಕ್ಕಳು ಎಕ್ಸಾಮ್ ಬರೆದ್ರು, ಔಟ್ ಆಫ್ ವಿಚ್ 34 ಜನ ಫಸ್ಟ್ ಕ್ಲಾಸ್, ಇಬ್ರು ಸೆಕೆಂಡ್ ಕ್ಲಾಸ್. ಅಂಡ್ ಅಮೇಝಿಂಗ್ ಸ್ಟಾಟಿಸ್ಟಿಕ್ಸ್ ಏನು ಅಂದ್ರೆ, ಈ 34 ಜನ ಫಸ್ಟ್ ಕ್ಲಾಸ್ ಅಲ್ಲಿ ಸುಮಾರು 15 ಜನ ಡಿಸ್ಟಿಂಕ್ಷನ್, ಸುಮಾರು 11 ಜನ 90% ಇಂದ ಅಬೌವ್. ಎಲ್ಲದಕ್ಕಿಂತ ಖುಷಿ ಆಗೋ ವಿಚಾರ, ಆಲ್ಮೋಸ್ಟ್ 3 ಹೆಣ್ಮಕ್ಕಳು 100 out of 100 ಇನ್ ಕನ್ನಡ. ಎಸ್, 4 ಜನ ಹಿಂದಿಯಲ್ಲಿ 100 out of 100, ಅಂಡ್ 1 ಮೋರ್ ಗರ್ಲ್ 100 out of 100 ಇನ್ ಮ್ಯಾಕ್ಸ್. ಸೊ ಐ ವಾಸ್ ಸೋ ಹ್ಯಾಪಿ. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ನಾನು ಅವರಿಗೆ ಹೇಗಪ್ಪ ಇದನ್ನ ಒಂದು ಗ್ರಾಟಿಟ್ಯೂಡ್ ಅನ್ನೋದನ್ನ ಜೊತೆಗೆ ನಾನು ಎಷ್ಟು ಹೆಮ್ಮೆ ಪಡ್ತಾ ಇದ್ದೀನಿ ಅಂತ ತೋರಿಸೋದಂದಾಗ, ಈ ನನ್ನ ಪುಟಾಣಿ ಫಾಲೋವರ್ಸ್ ಜೊತೆಗೆ ಈ ಮಕ್ಕಳು ಸಾಧ್ಯ ಮಾಡಿರೋದನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅವರ ಒಂದು ಮಾರ್ಕ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ ಬ್ಲೆಸ್ಸಿಂಗ್ಸ್ ಸದಾ ಅವ್ರ ಮೇಲೆ ಇರಲಿ. ಥ್ಯಾಂಕ್ ಯು.